ಕೃಷಿ ಮಾಡಬೇಕು ಅಂದರೆ ಯುಕ್ತಿ ಜೊತೆಗೆ ಶ್ರಮ ಎರಡೂ ಇದ್ರೆ ಸಕ್ಸಸ್ ಗ್ಯಾರಂಟಿ. ಪ್ರಕೃತಿ ವಿಕೋಪ, ವಾತಾವರಣ ವೈಪರೀತ್ಯದ ಮಧ್ಯೆಯೂ ಕೃಷಿಯಲ್ಲಿ ಯಾವುದೇ ನಷ್ಟವಾಗದಂತೆ ಪ್ಲಾನ್ ಮಾಡಬೇಕಾಗುತ್ತೆ. ಈಗ ಅದೇ ಸಾಲಿನಲ್ಲಿ ಇಲ್ಲೊಬ್ಬ ರೈತ ಸಾಂಪ್ರದಾಯಿಕ ವ್ಯವಸಾಯ ಬಿಟ್ಟು ಹೂವಿನ ಕೃಷಿ ಆರಂಭಿಸಿದ್ದಾರೆ. ಇದರಿಂದ ಲಕ್ಷ ಲಕ್ಷ ಆದಾಯ ಪಡೆಯುತ್ತಿದ್ದಾರೆ. ಯಾರೀ ರೈತ, ಇವರು ಮಾಡಿದ ವ್ಯವಸಾಯ ಯಾವುದು, ಇದರ ವಿವರ ಇಲ್ಲಿದೆ. ಕೃಷಿಯಿಂದ ಜೀವನ ನಡೆಸಲು ಸಾಧ್ಯನಾ? ವ್ಯವಸಾಯದಿಂದ ನಷ್ಟ ಎನ್ನುವ ಕಾಲ ದೂರ ಆಗಿದೆ. ಮಣ್ಣು ನಂಬಿದರೆ ಬಾಳು ಹೊನ್ನಾಗುತ್ತದೆ ಎಂಬುದನ್ನು ಅದೆಷ್ಟೋ ಜನ ನಿಜ ಮಾಡಿದ್ದಾರೆ. ಅಂಥದ್ದೇ ಒಬ್ಬ ರೈತನ ಸಾಧನೆಯ ಯಶೋಗಾಥೆಯನ್ನ ಇಲ್ಲಿ ನಾವು ತಿಳಿಸುತ್ತೇವೆ. ಉತ್ತರ ಪ್ರದೇಶದ ಲಖೀಂಪುರದ ರೈತ ಯದುನಂದನ್ ಸಿಂಗ್ ಸಾಂಪ್ರದಾಯಿಕ ಬೆಳೆಗಳನ್ನು ಬಿಟ್ಟು ಹೂವಿನ ಕೃಷಿ ಆರಂಭಿಸಿದ್ರು. ಈ ಕೃಷಿಯ ಮೂಲಕ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಲಾಭ ಪಡೆಯುತ್ತಿದ್ದಾರೆ. ಇತ್ತೀಚೆಗೆ ರೈತರು ಸಾಂಪ್ರದಾಯಿಕ ಕೃಷಿಯನ್ನು ತೊರೆದು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಹಾಗಾಗಿ ಅವರ ಆದಾಯವು ಗಣನೀಯವಾಗಿ ಹೆಚ್ಚುತ್ತಿದೆ. ಅದರಲ್ಲೂ ಹೂವಿನ ಕೃಷಿಯಲ್ಲಿ ಗುಲಾಬಿ ಕೃಷಿ ಮುಂಚೂಣಿಯಲ್ಲಿದೆ. ರೈತರಿಗೆ ಹೆಚ್ಚು ಲಾಭದಾಯಕ ಅಂತ ಹೇಳಲಾಗ್ತಿದೆ. ಗುಲಾಬಿಗೆ ಭಾರಿ ಬೇಡಿಕೆ, ಲಕ್ಷ ಲಕ್ಷ ಆದಾಯ. ಈಗಂತೂ ಗುಲಾಬಿಯನ್ನ ರೋಸ್ ವಾಟರ್, ಸೆಂಟ್, ಸೌಂದರ್ಯವರ್ಧಕ ತಯಾರು ಮಾಡಲು ಬಳಕೆ ಮಾಡಲಾಗುತ್ತೆ. ಪ್ರತಿ ಸಮಾರೋಪ ಸಮಾರಂಭಗಳಲ್ಲೂ ರೋಸ್ನದ್ದೇ ಕಾರುಬಾರು. ಹೀಗಾಗಿ ಗುಲಾಬಿ ಕೃಷಿ ಮಾಡುವವರಿಗೆ ಲಾಭ ಆಗುವುದಂತೂ ಗ್ಯಾರಂಟಿ. ಯದುನಂದನ್ ಸಿಂಗ್ ಪೂಜಾರಿ 1 ಎಕರೆ ಜಮೀನಿನಲ್ಲಿ ಗುಲಾಬಿ ಕೃಷಿಯನ್ನ ಮಾಡ್ತಿದ್ದಾರೆ. ಈ ಕೃಷಿ ಅವರ ಆದಾಯವನ್ನ ಸಾಕಷ್ಟು ಹೆಚ್ಚಿಸಿದೆ. ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಗುಲಾಬಿ ಹೂವಿಗೆ ಬೇಡಿಕೆ ಹೆಚ್ಚಾಗಿದ್ದು ಜನರು ನೇರವಾಗಿ ಜಮೀನಿನಿಂದಲೇ ಅವುಗಳನ್ನು ಖರೀದಿಸುತ್ತಾರೆ. ರೈತರು 1 ಹೆಕ್ಟೇರ್ ಭೂಮಿಯಲ್ಲಿ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಲಾಬಿ ಕೃಷಿ ಮಾಡಿದರೆ ವರ್ಷದಲ್ಲಿ 7 ಲಕ್ಷ ರೂಪಾಯಿ ಲಾಭ ಗಳಿಸಬಹುದು. ಗುಲಾಬಿಯ ಒಂದೇ ಕೃಷಿಯು 7 ರಿಂದ 8 ವರ್ಷಗಳವರೆಗೆ ನಿರಂತರ ಉತ್ಪಾದನೆ ಮತ್ತು ಆದಾಯವನ್ನು ನೀಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಗುಲಾಬಿ ಹೂವಿಗೆ ಬೇಡಿಕೆ ಹೆಚ್ಚಿದ್ದು ಬೆಳೆ ಸಿದ್ಧವಾದ ತಕ್ಷಣ ಅವುಗಳನ್ನು ಜಮೀನಿನಿಂದಲೇ ಮಾರಾಟ ಮಾಡಲಾಗುತ್ತೆ. ಗುಲಾಬಿಗೆ ಇರುವ ಬೇಡಿಕೆಯನ್ನು ಗಮನಿಸಿದರೆ ರೈತರು ಗುಲಾಬಿಯನ್ನು ಬೆಳೆದ್ರೆ ಉತ್ತಮ ಲಾಭ ಗಳಿಸಬಹುದು ಅಂತ ಹೇಳಬಹುದು. ಇದರಿಂದ ಅವರು ಲಕ್ಷಾಂತರ ರೂಪಾಯಿ ಲಾಭ ಗಳಿಸಬಹುದು. ಕೇವಲ ಸಾಂಪ್ರದಾಯಿಕ ಬೆಳೆಗಳನ್ನು ಮಾತ್ರ ಬೆಳೆಯದೆ ಹೊಸ ಕೃಷಿ ಪದ್ಧತಿಗಳನ್ನು ಅನುಸರಿಸಿದರೆ ಕೈ ತುಂಬ ಹಣ ಪಡೆಯಬಹುದು. ಆದರೆ ಇದು ಹೇಳಿದಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಕೃಷಿ ಮಾಡಲೇಬೇಕು. ಆಗ ಮಾತ್ರ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಫಸಲು ಚೆನ್ನಾಗಿ ಬಂದು ಮಾರುಕಟ್ಟೆಯಲ್ಲಿ ತಕ್ಕ ಬೆಲೆ ಸಿಕ್ಕರೆ ರೈತನ ಖುಷಿಯು ದುಪ್ಪಟ್ಟಾಗತ್ತೆ. ವಾಣಿಜ್ಯ ಬೆಳೆಗಳನ್ನು ಬೆಳೆದು ಲಕ್ಷಾಂತರ ರೂಪಾಯಿ ದುಡಿಯಬಹುದು. ಅದಕ್ಕೆ ಈ ರೈತ ಮಾದರಿಯಾಗಿದ್ದಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.